ಓಕೆ ನಾಗೇಶ್ ಪೊಳಲಿ ನನ್ನ ಹೆಸರಿನವರೇ. ನನ್ನ ಜೊತೆಗೆ ಡೆಕ್ಕನ್ ಹೆರಾಲ್ಡ್ ಪ್ರಿಂಟರ್ಸ್ ಮೈಸೂರಿನಲ್ಲಿ ತುಂಬ ವರ್ಷ ಫೋಟೋಗ್ರಾಫರ್ ಆಗಿ ಈಗಂತೂ ವಿಡಿಯೋಗ್ರಾಫರ್ ಆಗಿದ್ದಾರೆ. ನನ್ನನ್ನು ಇಲ್ಲಿ ಯಾಕೆ ಕರೆದ್ರು ಅಂದರೆ ಅವ್ರಿಗೆ ಕೂಡ ಗೊತ್ತಿಲ್ಲ ಅಂತ ಕಾಣುತ್ತೆ. ಏನಾದರೂ ವಿಷಯ ಮಾತಾಡಿ ನೀವು ಅಂತ ಹೇಳಿದ್ರು. ನಾನು 25 ವರ್ಷ ಪ್ರಜಾವಾಣಿಯಲ್ಲಿದ್ದೆ, ಸುಧಾದಲ್ಲಿದ್ದೆ, ಆಮೇಲೆ ಅದಾಗ 15 ವರ್ಷ ಆಯಿತು. ಈಗ ಕಮ್ಯುನಿಕೇಟರ್ ಆಗಬೇಕು ಅಂಥೇಳಿ. ಕಮ್ಯುನಿಕೇಟರ್ ಅಂದರೆ ನನ್ನ ಬೇಸಿಕ್ ತರಬೇತಿ ಏನಿದೆ ಅಂದರೆ ಪತ್ರಕರ್ತ ಆಗಿರೋದು. ಅದರಲ್ಲೂ ವಿಶೇಷವಾಗಿ ವಿಜ್ಞಾನ ಪತ್ರಕರ್ತ. ವಿಜ್ಞಾನ ಅಂದರೆ ಗೊತ್ತಲ್ಲ ನಿಮಗೆ, ನಾವು ಅದು ಕೃಷಿ ಇರ್ಬೋದು, ಅದರಲ್ಲಿ ಆರ್ಕಿಟೆಕ್ಚರ್ ಇರ್ಬೋದು, ಅದರಲ್ಲಿ ವೈದ್ಯಕೀಯ ಇರ್ಬೋದು. ಆ ರೀತಿ ಪೆರಿಫರಲ್ ನಾಲೆಜ್ ಅಂತಾರೆ, ನಮ್ಮ ಬದುಕಿಗೆ ನಿಜವಾಗಿ ಬೇಕಾಗೋದು ಅವು. ಆದರೆ ಈಗಿನ ಮಾಧ್ಯಮಗಳೆಲ್ಲ ಅದೊಂದು ಬಿಟ್ಟು ಉಳಿದದ್ದೆಲ್ಲ ಕೊಡ್ತಾ ಇರ್ತವೆ. ಅಲ್ಲಿ ಪಾಲಿಟಿಕ್ಸ್ ಇರುತ್ತೆ, ಅಲ್ಲಿ ಎಂಟರ್ಟೈನ್ಮೆಂಟ್ ಇರುತ್ತೆ, ಅಲ್ಲಿ ಕ್ರೈಮ್ ಇರುತ್ತೆ, ಅವೆಲ್ಲ ನಮ್ಗೆ ಗೊತ್ತಿರಬೇಕು ಏನೇನು ಆಗ್ತಾಯಿದೆ ಅಂತ. ಅದು ಮುಖ್ಯವಾಗಿ ನಮಗೇನಾಗ್ತಾ ಇರಬೇಕು ಅಂದರೆ ಈ ಭೂಮಿ, ಈ ಪರಿಸರ, ಈ ನೀರು, ಈ ಕಾಡು, ಇವೆಲ್ಲ ಮುಂದಿನ ಶತಮಾನಕ್ಕೆ, ಮುಂದಿನ ಪೀಳಿಗೆಗೆ ಇರುತ್ತೋ ಅದ್ರ ಬಗ್ಗೆ ನಾವು ಆಗಾಗ ದಿವಸಕ್ಕೆ ಒಂದು 10 ನಿಮಿಷ ಆದರೂ ಅದ್ರ ಬಗ್ಗೆ ಚಿಂತನೆ ಮಾಡಬೇಕ್ರಿ. ಯಾಕಂದರೆ ನಾವು ಇಡೀ ಮಾನವ ಕುಲದಲ್ಲಿ ಮನುಷ್ಯ ಬಂದು ಸುಮಾರು 8,000 ವರ್ಷ ಆಯಿತು ಆಧುನಿಕ ಮನುಷ್ಯ ಬಂದು. ಆದರೆ ಕಳೆದ 150 ವರ್ಷದಲ್ಲಿ ನಾವು ಏನೇನೆಲ್ಲ ಬಾನ್ಗಡಿ ಮಾಡಿದ್ದೀವಿ ಅಂದರೆ, ಈಗ ನಾವು ಹೇಳ್ತೀವಿ ಗಣಿಗಾರಿಕೆಯವರು ಎಲ್ಲ ಗಣಿಯನ್ನು ಕಬಳಿಸ್ತಾ ಇದ್ದಾರೆ ಅಂತಲೇ. ನಮಗೆ ಗಣಿ ಕಬಳಿಸೋದು, ಅರಣ್ಯ ಕಬಳಿಸ್ತೀವಿ, ಕೆರೆ ಕಬಳಿಸ್ತೀವಿ, ಸಮುದ್ರ ಕಬಳಿಸ್ತೀವಿ, ಆಕಾಶ ಕಬಳಿಸ್ತೀವಿ, ಎಲ್ಲದನ್ನು ಕಬಳಿಸಿ ಮುಂದಿನ ಪೀಳಿಗೆಗೆ ಏನು ಬಿಡ್ತೀವಿ ಅಂದರೆ ಮಾಲಿನ್ಯ, ದಾರಿದ್ರ್ಯ, ನೈಸರ್ಗಿಕ ಸಂಪತ್ತಿನ ದಿವಾಳಿತನ, ಇದನ್ನೇ ಬಿಟ್ಟು ಹೋಗ್ತೀವಲ್ಲ. ಅದ್ರ ಬಗ್ಗೆ ನಾವು ಇವತ್ತಿನ ಪೀಳಿಗೆಯವರಿಗೆ ಅಂದರೆ ನಾಳಿನ ಪೀಳಿಗೆಯವರಿಗೆ ಹೇಳಬೇಕು. ಹೆಂಗೆ ಹೇಳಬೇಕು? ಅಯ್ಯೋ ಬರೆಯೋಕ್ಕೆ ಬರೋದಿಲ್ಲ ರೀ, ಕನ್ನಡ ಓದೋಕ್ಕೆ ಬರೋದಿಲ್ಲ, ನನ್ನ ಮಗ ಕನ್ನಡದಲ್ಲಿ ಓದೋದಿಲ್ಲ ಅಂತಾನೆ. ಕನ್ನಡದಲ್ಲಿ ಓದಿ, ಇಂಗ್ಲೀಷಲ್ಲಿ ಓದಿ, ಮಾತು ಕೇಳಿ, ಆಡೋ ಮಾತಿನಲ್ಲಿ, ನಡೆಯೋ ನಡಾವಳಿಯಲ್ಲಿ ನಾವು ಪರಿಸರಕ್ಕೆ ಹತ್ತಿರವಾಗಿ ಇರಬೇಕು. ಆಮೇಲೆ ನಾವು ವಿ ಆರ್ ರೈಟ್ ಫ್ರಮ್ ದಿಸ್ ಮಾರ್ನಿಂಗ್ ಟಿಲ್ ನೈಟ್, ನಾವೆಲ್ಲ ಕಮ್ಯುನಿಕೇಟರ್ಸ್, ಒಬ್ಬರಿಂದ ಒಬ್ಬರ ಜೊತೆ ಮಾತಾಡ್ತಾ ಇರ್ತೀವಿ, ಸನ್ನೆ ಮಾಡ್ತಾ ಇರ್ತೀವಿ, ಹಾಡು ಹೇಳ್ತಾ ಇರ್ತೀವಿ, ಅಪರೂಪಕ್ಕೆ ಭಾಷಣ ಕವನ ಬರಿತಾ ಇರ್ತೀವಿ. ಅವು ಎಲ್ಲ ಮೂಲಕ ನಾವೆಲ್ಲರೂ ಕೂಡ ಒಂದಲ್ಲ ಒಂದು ಪ್ರತಿಭೆ, ಕಮ್ಯುನಿಕೇಷನ್ ಪ್ರತಿಭೆ ಇದ್ದೇ ಇರುತ್ತೆ. ಆ ಪ್ರತಿಭೆಯನ್ನು ನಾವು ಸ್ವಲ್ಪ ಮಟ್ಟಿಗೆ ಈ ಭೂಮಿಯನ್ನು ಉಳಿಸ್ಕೊಳ್ಳಿಕ್ಕೆ, ಈ ಪರಿಸರ ಮುಂದಿನ ಪೀಳಿಗೆಗೂ ಇರಬೇಕು ಅನ್ನೋದನ್ನು ತೋರಿಸ್ಲಿಕ್ಕೆ ಒಂಚೂರಾದರೂ ಅದು ಬಳಸ್ಕೊಳ್ಳಿ ಅಂತ ಹೇಳ್ತೀವಿ. ಸಾಧ್ಯ ಆದರೆ ನಿಮಗೆ ಎಸ್ಸೆ ಬರೆಯೋಕ್ಕೆ ಗೊತ್ತಿರ್ಬೋದು. ಈಗಂತೂ ನಾವು ಮಾಧ್ಯಮಗಳ ಸುವರ್ಣ ಯುಗ ಅಂತೀವಿ. ಎಷ್ಟೊಂದು ಮಾಧ್ಯಮಗಳು ನಮಗಿದ್ದಾವೆ. ನೀವು ಬರವಣಿಗೆ ಮಾಡ್ತಿರೋ ಅದು ನಿಮ್ಮ ಕೈಯಲ್ಲೇ, ಅಂಗೈಯಲ್ಲೇ ಸಾಧ್ಯ ಇದೆ. ನೀವು ಹಾಡು ಹೇಳ್ತಿರೋ ಅದು ಸಾಧ್ಯ ಇದೆ. ಚಿತ್ರ ಬರೀತಿರೋ ಅದು ಸಾಧ್ಯ ಇದೆ. ಮೂವಿ ಮಾಡ್ತಿರೋ, ನಾಗೇಶ್ ನೋಡಿ, ಇಷ್ಟು ವರ್ಷ ಸ್ಟಿಲ್ ಫೋಟೋಗ್ರಫಿ ಮಾಡ್ಕೊಂಡು ನಿಧಾನವಾಗಿ ಈ ಮೂವಿ, ಈ ವಿಡಿಯೋ ಕಲ್ಚರಿಗೆ ಬಂದಿದ್ದಾರೆ. ಅವರ ವಿಡಿಯೋ ಚಾನಲ್ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಅಂಥ ಆ ರೀತಿಯ ಪರಿವರ್ತನೆ ಇದೆಯಲ್ಲ, ಜಗತ್ತು ಬದಲಾದಂಗೆ ನಾವು ಬದಲಾಗಬೇಕು, ನಮ್ಮ ವೃತ್ತಿ ಬದಲಾಗಬೇಕು, ನಮ್ಮ ಆಸಕ್ತಿ ಎಲ್ಲೇ ಬದಲಾದರೂ ಕೂಡ ಈ ಜಗತ್ತಿನ ಬಗ್ಗೆ ಇರಬೇಕು. ನಾಗೇಶ್ ಬಾಯ್.